ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಜೆಪಿ ವಿರುದ್ಧ ಮುನಿಸಿಕೊಂಡಿರೋ ವಿ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಿವೆ. ಹಾಗಿದ್ರೆ ಸೋಮಣ್ಣ ಹಿನ್ನೆಲೆ ಏನು? ಇವರಿಗೂ ಡಿಕೆಶಿಗೂ ಏನು ಲಿಂಕ್? ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಇವರು ಬಿಜೆಪಿ ಸೇರಿದ್ದೇಕೆ? ಈಗ ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿರೋದು ಯಾಕೆ? ಹೆಂಡತಿ ಮಕ್ಕಳು ಯಾರು, ಎಷ್ಟು ಶ್ರೀಮಂತರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೋಮಣ್ಣ ಯಾರು, ಹಿನ್ನೆಲೆ ಏನು? ಫ್ರೆಂಡ್ಸ್, ವಿ ಸೋಮಣ್ಣ ರಾಜ್ಯ ಕಂಡ ಹಿರಿಯ ರಾಜಕಾರಣಿ. ವಿವಿಧ ಪಕ್ಷಗಳಿಂದ 8 ಬಾರಿ ವಿಧಾನಸಭೆ ಎಲೆಕ್ಷನ್ಗೆ ಸ್ಪರ್ಧಿಸಿ 5 ಸಲ ಎಂಎಲ್ಎ ಆದವರು. ಬೆಂಗಳೂರಿನ ಗೋವಿಂದರಾಜನಗರ, ವಿಜಯನಗರ ಮತ್ತು ಬಿನ್ನಿಪೇಟೆ ಕ್ಷೇತ್ರಗಳನ್ನ ಪ್ರತಿನಿಧಿಸಿದವರು. 3 ಸಲ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆದವರು. 1 ಬಾರಿ ಎಂಎಲ್ಸಿ ಆಗಿ ಆಯ್ಕೆಗೊಂಡವರು. ಜೊತೆಗೆ 3 ಸಲ ವಿಧಾನಸಭೆ ಎಲೆಕ್ಷನ್ ಮತ್ತು 1 ಸಲ ಲೋಕಸಭೆ ಎಲೆಕ್ಷನ್ ಸೋತವರು. ಡಿಕೆಶಿಗೂ ಸೋಮಣ್ಣಗೂ ಏನು ಲಿಂಕ್? ಫ್ರೆಂಡ್ಸ್, ಡಿಕೆಶಿ ಮತ್ತು ಸೋಮಣ್ಣಗೆ ಹಲವು ಸಾಮ್ಯತೆ ಇದೆ. ಮೊದಲನೇದಾಗಿ ಇಬ್ರು ಒಂದೇ ಊರಿನವರು. ಡಿಕೆಶಿ ಹುಟ್ಟಿದ್ದು ಕನಕಪುರದಲ್ಲಿ, ಸೋಮಣ್ಣ ಹುಟ್ಟಿದ್ದು ಕನಕಪುರದ ದೊಡ್ಡ ಮರಳವಾಡಿ ಎಂಬಲ್ಲಿ. ಎರಡನೇದಾಗಿ ಡಿಕೆಶಿ ಮೊದಲು ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಬಂದಿಖಾನೆ ಸಚಿವರಾಗಿ, ಸೋಮಣ್ಣ ಮೊದಲು ಮಿನಿಸ್ಟರ್ ಆಗಿದ್ದು ಕೂಡ ಬಂಧಿಖಾನೆ ಸಚಿವರಾಗಿ. ಮೂರನೇದಾಗಿ ಸೋಮಣ್ಣ ಈ ಹಿಂದೆ 2004ರಿಂದ 2009 ಕಾಂಗ್ರೆಸ್ ಶಾಸಕರಾಗಿದ್ರು. ಆದ್ರೆ 2009 ಲೋಕಸಭೆ ಚುನಾವಣೆಗೂ ಮುನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ರು. ಬಿಜೆಪಿಯಲ್ಲಿ ಸಚಿವ ಸ್ಥಾನ ಸಿಕ್ತು. ಮಂತ್ರಿ ಸ್ಥಾನದ ಭರವಸೆಯೇ ಇವರು ಕಾಂಗ್ರೆಸ್ ಬಿಡಲು ಕಾರಣ ಎನ್ನಲಾಯಿತು. ಆದ್ರೆ 2009ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಿಯಾಕೃಷ್ಣ ವಿರುದ್ಧ ಸೋತು ಮುಖಭಂಗ ಅನುಭವಿಸಿದ್ರು. ಬಳಿಕ ಇವರನ್ನ ಎಂಎಲ್ಸಿ ಮಾಡ್ತು ಬಿಜೆಪಿ. ಪತ್ನಿ ಮಕ್ಕಳು ಯಾರು, ಹೇಗಿದ್ದಾರೆ? ಫ್ರೆಂಡ್ಸ್, ವಿ ಸೋಮಣ್ಣ ಪತ್ನಿ ಹೆಸರು ಶೈಲಜಾ. ಇವರಿಗೆ 3 ಮಕ್ಕಳು, 2 ಗಂಡು 1 ಹೆಣ್ಣು. ಪುತ್ರರ ಹೆಸರು BS ನವೀನ್ ಮತ್ತು BS ಅರುಣ್. ಪುತ್ರಿಯ ಹೆಸರು BS ದಿವ್ಯಾ. ವರ್ಷಕ್ಕೆ 1 ಕೋಟಿ ಆದಾಯ. ಫ್ರೆಂಡ್ಸ್, ವಿ ಸೋಮಣ್ಣರ ವಾರ್ಷಿಕ ಆದಾಯ ಬರೋಬ್ಬರಿ 1.10 ಕೋಟಿ ರೂಪಾಯಿ, ಅಂದ್ರೆ ತಿಂಗಳಿಗೆ 9.10 ಲಕ್ಷ, ದಿನಕ್ಕೆ 30,000 ಆಗುತ್ತೆ. ಇವರ 1 ದಿನದ ಆದಾಯ ಕೆಲವರ ಪಾಲಿಗೆ 1 ತಿಂಗಳ ಆದಾಯ ಆಗಿರಬಹುದು. ಇವರ ಪತ್ನಿ ಶೈಲಜಾರ ವಾರ್ಷಿಕ ಆದಾಯ 57.27 ಲಕ್ಷ, ಅಂದ್ರೆ ತಿಂಗಳಿಗೆ 4.77 ಲಕ್ಷ, ದಿನಕ್ಕೆ 16,000 ಆಗುತ್ತೆ. ಇಂಥ ಸೋಮಣ್ಣ ಲಿಂಗಾಯತ ಸಮುದಾಯದವರು. ಸೋಮಣ್ಣ ಎಷ್ಟು ಶ್ರೀಮಂತ? 2023ರ ವಿಧಾನಸಭೆ ಚುನಾವಣೆ ಟೈಮಲ್ಲಿ ಸೋಮಣ್ಣ ಮತ್ತು ಪತ್ನಿ ಬಳಿ 48 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇತ್ತು. ಹೀಗಂತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ಸೋಮಣ್ಣ ಘೋಷಿಸಿಕೊಂಡಿದ್ರು. 15 ವರ್ಷದ ಹಿಂದೆ, ಅಂದ್ರೆ 2008ರಲ್ಲಿ ಇವರ ಬಳಿ ಇದ್ದಿದ್ದು 10.99 ಕೋಟಿ ಆಸ್ತಿ. 2013ರಲ್ಲಿ ಅದು 23.51 ಕೋಟಿಗೆ ಜಂಪ್ ಆಯಿತು. 2018ರಲ್ಲಿ ಬರೋಬ್ಬರಿ 52.92 ಕೋಟಿಗೆ ಹೋಯಿತು. 2023ರಲ್ಲಿ ಸ್ವಲ್ಪ ಕಮ್ಮಿಯಾಗಿ 48 ಕೋಟಿ ಆಯಿತು. ಇವರ ದುಡ್ಡಿನ ಕೋಟೆಯಲ್ಲಿ ಏನೇನಿದೆ? ಸೋಮಣ್ಣ ಮತ್ತು ಪತ್ನಿ ಬಳಿ 2 ಇನೋವಾ ಮತ್ತು 1 ಕ್ವಾಲಿಸ್ ಕಾರ್ ಇದೆ. ಇವುಗಳ ಒಟ್ಟು ಮೌಲ್ಯ 44 ಲಕ್ಷ. ಇವರ ಹತ್ರ 3 ಕೆಜಿ ಬಂಗಾರ, ಬರೋಬ್ಬರಿ 52 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ಇವರಿಗೆ ಬೆಂಗಳೂರಿನ ವಿವಿಧ ಕಡೆ 5 ಮನೆಗಳಿವೆ. 5 ಮನೆಗಳ ಒಟ್ಟು ಮೌಲ್ಯ 10.61 ಕೋಟಿ. ಇನ್ನು ಸೋಮಣ್ಣ ಹೆಸರಲ್ಲಿ ಚಿಕ್ಕಮಗಳೂರಿನ ಬಸಾಪುರ ಗ್ರಾಮದಲ್ಲಿ 3 ಕೋಟಿ ಮೌಲ್ಯದ ಕೃಷಿ ಭೂಮಿ ಇದೆ. ಶೈಲಜಾ ಹೆಸರಲ್ಲಿ ಬೆಂಗಳೂರಿನ ತಾವರೆಕೆರೆಯಲ್ಲಿ 18 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ. ಸೋಮಣ್ಣಗಿಂತ ಪತ್ನಿಯೇ ಶ್ರೀಮಂತೆ. ಹೌದು ಫ್ರೆಂಡ್ಸ್, ವಿ ಸೋಮಣ್ಣಗಿಂತ ಪತ್ನಿ ಶೈಲಜಾ ಬಳಿನೇ ಹೆಚ್ಚು ಆಸ್ತಿ ಪಾಸ್ತಿ ಇದೆ. ಒಟ್ಟು 48 ಕೋಟಿ ಆಸ್ತಿಯಲ್ಲಿ 34 ಕೋಟಿ ಆಸ್ತಿ ಶೈಲಜಾ ಹೆಸರಲ್ಲಿದೆ. ಉಳಿದ 14 ಕೋಟಿ ಆಸ್ತಿ ಮಾತ್ರ ಸೋಮಣ್ಣ ಹೆಸರಲ್ಲಿದೆ. ಶ್ರೀಮಂತರಾದ್ರೂ ಸಾಲ ತಪ್ಪಿಲ್ಲ. ಸೋಮಣ್ಣ ಕುಟುಂಬ ಕೋಟಿ ಕೋಟಿ ಆಸ್ತಿ ಹೊಂದಿದ್ರು 7 ಕೋಟಿಯಷ್ಟು ಸಾಲ ತೀರಿಸಬೇಕಿದೆ. ಇದರಲ್ಲಿ ಬ್ಯಾಂಕ್ ನಿಂದ ಪಡೆದ 5.5 ಕೋಟಿ ಸಾಲ ಕೂಡ ಸೇರಿದೆ. ಸೋಮಣ್ಣ ಓದಿದ್ದೆಷ್ಟು, ವಯಸ್ಸೆಷ್ಟು? ಸೋಮಣ್ಣ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಥವಾ BA ಪದವಿ ಪಡೆದಿದ್ದಾರೆ. ಇವರಿಗೆ ಈಗ 73ನೇ ವರ್ಷ ನಡೀತಿದೆ. ಬಿಜೆಪಿಯಲ್ಲಿ 75 ಕಟ್ ಆಫ್ ಏಜ್ ಎಂಬ ಅಘೋಷಿತ ನಿಯಮವಿದೆ. ಸೊ 2023ರ ವಿಧಾನಸಭೆ ಎಲೆಕ್ಷನ್ ಸೋತಿರೋ ಸೋಮಣ್ಣರ ರಾಜಕೀಯ ಭವಿಷ್ಯ ಬಿಜೆಪಿಯಲ್ಲಿ ಅಂತ್ಯವಾಗೋ ಲಕ್ಷಣ ಕಾಣ್ತಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿರಬಹುದು ಎನ್ನಲಾಗ್ತಿದೆ. ಸೊ ಫ್ರೆಂಡ್ಸ್, ಇದೆಷ್ಟು ವಿ ಸೋಮಣ್ಣರ ಹಿನ್ನೆಲೆ ಏನು? ಇವರಿಗೂ DK ಶಿಗೂ ಏನು ಲಿಂಕ್? ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಇವರು ಬಿಜೆಪಿ ಸೇರಿದ್ದೇಕೆ? ಈಗ ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿರೋದ್ಯಾಕೆ? ಹೆಂಡತಿ ಮಕ್ಕಳು ಯಾರು? ಎಷ್ಟು ಶ್ರೀಮಂತರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ಸೋಮಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.